ಹಲೋ ಮೈ ಡಿಯರ್ ವ್ಯೂಯರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಉತ್ತರ ಪ್ರದೇಶದ ಹೊಸ ಸಿಎಂ ಆದಿತ್ಯನಾಥ್ ಆಕ್ಚುಲ್ ಆಗಿ ಎಲ್ಲಿಂದ ಬಂದವರು, ಇವ್ರ ಬಗ್ಗೆ ನಿಮಗ್ ಗೊತ್ತಾ, ಇವರ ಹಿನ್ನೆಲೆ ಆದ್ರೂ ಏನು ಅನ್ನೋದನ್ನ ಇವಾಗ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯೋಗಿನಾಥ್ಗೂ ಮಂಗಳೂರಿನ ಕದ್ರಿಗೂ ಏನ್ ನಂಟು, ಯೋಗಿ ಆದಿತ್ಯನಾಥ್ಗೂ ಮಂಗಳೂರಿನ ಕದ್ರಿ ಜೋಗಿ ಮಠಕ್ಕೂ ಇರುವ ಅವಿನಾಭಾವ ನಂಟು ಹೆಚ್ಚಿನವರಿಗೆ ಗೊತ್ತಿಲ್ಲ. ಈ ಹಿಂದೆ ಹಲವು ಬಾರಿ ಯೋಗಿ ಆದಿತ್ಯನಾಥ್ ಮಂಗಳೂರಿಗೆ ಆಗಮಿಸಿದ್ದು ಇದೆ, ಇಲ್ಲಿನ ಮಹೋತ್ಸವಗಳಲ್ಲಿ ಭಾಗವಹಿಸಿದ್ದಾರೆ. ಅಚ್ಚರಿಯ ರೀತಿಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಆಯ್ಕೆಯಾಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಯೋಗಿ ಆದಿತ್ಯನಾಥ್ಗೂ ಮಂಗಳೂರಿನ ಕದ್ರಿ ಜೋಗಿ ಮಠಕ್ಕೂ ಇರೋ ಆ ನಂಟೇನು ಅನ್ನೋದನ್ನ ನಾನ್ ನಿಮ್ಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹಿಂದೆ ಅದೆಷ್ಟೋ ಸಾರಿ ಯೋಗಿ ಆದಿತ್ಯನಾಥ್ ಮಂಗಳೂರಿಗೆ ಬಂದದ್ರಂತೆ, ಹಾಗೆ ಇಲ್ಲಿನ ಮಹೋತ್ಸವಗಳಲ್ಲಿ ಭಾಗಿಯಾಗಿ ಇಲ್ಲೇ ವಾಸ್ತವ್ಯ ಕೂಡ ಹೂಡಿದ್ರಂತೆ. ಇದು ನಿಜಕ್ಕೂ ಆಶ್ಚರ್ಯ ಅನ್ನಿಸ್ಬೋದು, ಆದ್ರೆ ಇದೆಲ್ಲ ಸತ್ಯ. ಇನ್ನು ಪಟ್ಟಾಭಿಷೇಕ ಮಹೋತ್ಸವದ ಅತಿಥಿ 2016 ಮಾರ್ಚ್ 6 ಮತ್ತು 7 ಕದ್ರಿ ಜೋಗಿ ಮಠದಲ್ಲಿ ಪರ್ಯಾಯ ರಾಜ ಪಟ್ಟಾಭಿಷೇಕ ಮಹೋತ್ಸವ ನಡೆದಿತ್ತು. ಈ ಮಹೋತ್ಸವದಲ್ಲಿ ಅತಿಥಿಯಾಗಿ ಭಾಗವಹಿಸಲು ಯೋಗಿ ಆದಿತ್ಯನಾಥ್ ಮಂಗಳೂರಿಗೆ ಬಂದಿದ್ರು. 2 ಮಠದಲ್ಲೇ ವಾಸ್ತವ್ಯ ಹೂಡಿ ಕಾರ್ಯಕ್ರಮದ ರೂಪುರೇಷೆ ವಹಿಸಿದ್ರು. ಹಾಗೆ ಯೋಗಿಯಿಂದಲೇ ರಾಜಯೋಗಿ ಆಯ್ಕೆ. ಕದ್ರಿಯಲ್ಲಿರುವ ಯೋಗೇಶ್ವರ ಮಠವು ನಾಥ ಸಂಪ್ರದಾಯದ ಮಠ, ಇಲ್ಲಿರುವುದಕ್ಕೆ ಏಕೈಕ ರಾಜಯೋಗಿ ಮಾತ್ರ. ಇವರನ್ನ ಆಯ್ಕೆ ಮಾಡೋದು ಇದೆ ಯೋಗಿ ಆದಿತ್ಯನಾಥ್. ಈಗಾಗಲೇ ಈ ಮಠದ ಇಬ್ಬರು ರಾಜಯೋಗಿಗಳನ್ನ ಆದಿತ್ಯನಾಥ್ ಆಯ್ಕೆ ಮಾಡಿದ್ದಾರೆ. ಇನ್ನು ಇದ್ರ ಬಗ್ಗೆ ನಿರ್ಮಲಾನಾಥ್ ಜಿ ಹೇಳೋದೇನು, ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಬಗ್ಗೆ ಯೋಗೇಶ್ವರ ಮಠದ ಶ್ರೀ ನಿರ್ಮಲಾನಾಥ್ ಜಿ ಅವರ ಅಭಿಪ್ರಾಯ ಕೇಳಿದಾಗ, ನಾಥ ಪಂಥದ ಅಧ್ಯಕ್ಷರಾದ ಆದಿತ್ಯನಾಥರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರೋದು ಸಂತಸ ತಂದಿದೆ ಅಂತ ಹೇಳಿದ್ದಾರೆ. ಇನ್ನು ಜೋಗಿ ಮಠಕ್ಕೂ ಆದಿತ್ಯನಾಥ್ಗೂ ಏನ್ ಸಂಬಂಧ, ಹಾಗೆ ಕದ್ರಿ ದೇವಸ್ಥಾನದಲ್ಲಿ ಆಗೋ ಜಾತ್ರೆಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರ ವಿಶಿಷ್ಟ ಪಾತ್ರವೇನು ಅನ್ನೋದನ್ನ ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ಆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಹೀಗೆ ನೋಡ್ತಾ ಇರಿ, ಜೊತೆಗೆ ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.